ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ಸ್ ಟು ನಂದಿನಿಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ತಾತನ ಮನೇಲಿ ಲಾಸ್ಟ್ ವೀಕಲ್ಲಿ ಮುನೇಶ್ವರ ಪೂಜೆ ಎಲ್ಲ ಮಾಡಿದ್ವಿ. ಊರಿಗೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಮರಿ ಎಲ್ಲ ಕಟ್ಕೊಂಡು ಎಲ್ಲ ಬಂದಿದ್ದಾಯಿತು. ಅದಾದಮೇಲೆ ಮನೆಯಲ್ಲಿ ಎಲ್ಲ ಊಟ ಎಲ್ಲ ಇಟ್ಕೊಂಡಿದ್ವಿ. ಹಳ್ಳಿ ಕಡೆ ಆಗಿರೋದ್ರಿಂದ ಅಷ್ಟೊಂದು ಫೆಸಿಲಿಟೀಸ್ ಎಲ್ಲ ಏನೂ ಇರಲ್ವಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ವಿ. ತಾತ ಅಜ್ಜಿ ರಿಲೇಟಿವ್ಸು ಎಲ್ಲ ಹೋಗಿ ಪೂಜೆ ಮಾಡ್ಕೊ ಬಂದಿದ್ರು. ನಾವೆಲ್ಲ ಸ್ವಲ್ಪ ಜನ ಹೋಗಿರಲಿಲ್ಲ, ಆದರೂ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ರು ವಿನಯ್ ಮತ್ತು ಪುಟ್ಟೇಶ ಎಲ್ಲರೂನು. ಹಾಗೆ ಅಲ್ಲೇ ಪೊಂಗಲೆಲ್ಲ ಮಾಡಿ ದೇವ್ರಿಗೆ ಪೂಜೆ ಸಾಮಾನು ಎಲ್ಲ ತೊಗೊಂಡು ಹೋಗಿ ಹೂವೆಲ್ಲ ಅಲ್ಲೆಲ್ಲ ಮುನೇಶ್ವರ ಪೂಜೆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿ ನಾನ್ ವೆಜ್ ಊಟ ಹಾಕ್ಸೋಣ ಸ್ವಲ್ಪ ಜನಕ್ಕೆ ಅಂತ ಏನು ಹರಿಸ್ಕೊಂಡೆಲ್ಲ ಇದ್ವಿ. ಸೊ ಅದಕ್ಕೋಸ್ಕರ ಎಲ್ಲ ಪೂಜೆ ಎಲ್ಲ ಮಾಡ್ತಿದ್ದಾರೆ. ರಿಲೇಟಿವ್ಸ್ ಎಲ್ಲ ಬಂದು ನಮ್ಮ ತಾತ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಹಾಗೆ ಮನೆಯಲ್ಲಿ ಊಟಕ್ಕೆಲ್ಲ ಕರೆದಿದ್ವಿ. ನಾವು ಆ ಟೈಮ್ಗೆ ಹೋಗಿದ್ವಿ, ವರ್ಷಂಗೆ ಟ್ಯೂಷನ್ ಇತ್ತು. ಸೊ ಅದಕ್ಕೋಸ್ಕರ ಬೇಗ ಎಲ್ಲ ಹೋಗಿರಲಿಲ್ಲ. ಮಾರ್ನಿಂಗ್ 5 ಗಂಟೆಯಲ್ಲೇ ಹೋಗಿದ್ರು. ಆಂಟಿ ಪೊಂಗಲೆಲ್ಲ ಅಲ್ಲೇ ತೋಟದ ಹತ್ರನೇ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ವಸು ಎಲ್ಲ ಹೋಗಿದ್ರು, ಆಂಟಿ ಮನೆಯಲ್ಲೇ ಇದ್ರು, ಮಂಜು ಆಂಟಿ ಎಲ್ಲ, ಮಾಮ ಆಂಟಿ ಎಲ್ಲರೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬಂದರು. ತುಂಬ ದಿನ ಆಗೋಗಿತ್ತು ವ್ಲಾಗ್ಸ್ ಮಾಡಿ. ಸೊ ಅದಕ್ಕೋಸ್ಕರ ತುಂಬ ಬ್ಯುಸಿ ಇದ್ದ ಕಾರಣದಿಂದ ವ್ಲಾಗ್ಸ್ ಎಲ್ಲ ಮಾಡಿರಲಿಲ್ಲ. ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಹೀಗೆ ಅಲ್ಲಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ ಎಲ್ಲ ಹೇಗಿತ್ತು ಅಂತ ತಿಳಿಸಿ. ವಿನಯ್, ಪುಟ್ಟೇಶ, ವಸು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರೆ. ನಮಗೂ ಊರ ಕಡೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ಏನು ಮಾಡೋದು, ಬೆಳಗ್ಗೆನೇ ಮಾರ್ನಿಂಗ್ ಎದ್ದು ಹೋಗೋಕ್ಕಾಗಲ್ಲ ಅಂತ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಅಂತೂ ಮಿಸ್ ಮಾಡ್ಕೋಬಾರ್ದು, ಹೋಗಬೇಕು. ಹಳ್ಳಿ ಕಡೆ ಎಲ್ಲ ಹೋಗೋದಂದ್ರೆ ನಂಗೆ ತುಂಬ ಇಷ್ಟ. ಅಲ್ಲೊಂದು ಫಾರ್ಮ್ ಹೌಸ್ ಮಾಡಿ ಇರೋದಂತೂ ತುಂಬಾ ಖುಷಿ, ಅದೊಂದು ಡ್ರೀಮ್ ಇದೆ, ಅದಷ್ಟು ಬೇಗ ಫುಲ್ಫಿಲ್ ಮಾಡ್ಕೋಬೇಕು. ಮಾಮ ಆಂಟಿ ಅಜ್ಜಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಈಗ ಊರಲ್ಲಿ. ಅವ್ರು ನನಗೆ ವಿಡಿಯೋ ಶೂಟ್ ಎಲ್ಲ ಮಾಡಿಕೊಟ್ಟಿದ್ರು, ಮಕ್ಕಳು ತುಂಬ ಹೆಲ್ಪ್ ಮಾಡಿದ್ದಾರೆ. ಮನೆಯಲ್ಲಿ ಏನಿದೆ ಅದನ್ನು ನಾನು ಸ್ವಲ್ಪ ಮಾತ್ರ ಮನೆಯಲ್ಲಿ ಶೂಟ್ ಮಾಡಿಕೊಂಡಿದ್ದೆ. ಪೂಜೆ ಎಲ್ಲ ಮುಗಿದಿತ್ತು. ಎಲ್ರು ಮುನೇಶ್ವರ ಮಾಡ್ತಿದ್ರೆ ತುಂಬಾ ಲೇಟ್ ಆಗೋಗಿದೆ. ಆಂಟಿ ಎಲ್ಲ ಬೇಜಾರು ಮಾಡ್ಕೊಂತಾ ಇರ್ಬೇಕು. ನಮ್ ಗೀತಾ ಕಾಯ್ತಾ ಇದ್ದಾಳೆ, ಬೇರೆ ಫೋನ್ ಮಾಡ್ತಾ ಇದ್ದಾಳೆ. ಇನ್ನ ಲೇಟ್ ಆಗ್ತದೆ ಅಂದ್ರೆ ಎಲ್ಲ ಬೇಜಾರು ಮಾಡ್ಕೊಂತಾಳೆ ಅಂತ ಅಲ್ಲೇ ಹೋಗಿ ಮಾತಾಡ್ಸೋಣ ಅನ್ಕೊಂಡಿದೀವಿ. ಅನ್ವಿಕಾ ಯಾಕೋ ಹಿಂದಕ್ಕೆ ಹಾಕೊಂಡಿಲ್ಲ, ಇವಾಗ ಸ್ವಲ್ಪ ಟ್ಯೂಷನ್ ಹೋಗಿದ್ದೆ, ಲೇಟ್ ಆಗೋದು. ಇವಾಗ ಕ್ರಿಸ್ಟಲ್ ಕ್ಲಿಪ್ ಹಾಕೊಂಡಿದ್ದಾಳೆ ನಮ್ಮ ಅನ್ವಿಕ. ಇವತ್ತು ಬಾರ್ಬಿ ಫ್ರಾಕ್ ಹಾಕೊಂಡಿದ್ದಾಳೆ ನೋಡಿ ನಮ್ಮ ಅನ್ವಿಕ. ಪಿಂಕ್ ನಿನ್ನಿತ್ತೋರ್ಸಮ್ಮ ಅಲ್ಲ, ಇದು ಫಿಂಗರ್ ರಿಂಗ್ಸ್ ನೋಡಿ. ಒಂದ್ ಸ್ಟ್ರಾಬೆರಿದು ಹಾಗೆ ಪಿಂಕ್ ಕಲರ್ ಬ್ರೇಸ್ಲೆಟ್ ಹಾಕೊಂಡಿದ್ದಾಳೆ. ಮತ್ತೆ ಕ್ರಿಸ್ಟಲ್ಸ್ ಬ್ಯಾಂಗಲ್ ಹಾಕೊಂಡಿದ್ದಾಳೆ ನಮ್ಮ ಅನ್ವಿಕಾ. ಮ್ಯಾಚಿಂಗ್ ಮ್ಯಾಚಿಂಗು ಇಲ್ಲೊಂದ್ಸಿ. ಜಯಂತಿ ಆಂಟಿ ಅಂತೂ ಎಲ್ರಿಗೂ ಜ್ಯೂಸ್ ಕೊಡ್ತಿದ್ರು ಬಂದಿರೋರ್ಗೆಲ್ಲ. ಆಶಿಕ್ಕ ಪುಟ್ಟೇಶ ವಿನಯ್ ಜೊತೆ ಎಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡಕ್ಕೆ ರೆಡಿ ಆಗ್ತಾಯಿದ್ದಾಳೆ. ಡುಮ್ಮಣ್ಣ, ಶ್ರೀಕಾಂತ್, ಚಿನಿಕೇತನ್ ಎಲ್ಲ ಒಂದು ರೂಮಲ್ಲಿ ಕುತ್ಕೊಂಡೆಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ಹಾಗೆ ಎಲ್ರಿಗೂ ಜ್ಯೂಸ್ ಕೊಡ್ತಾ ಇದ್ವಿ. ಮನೆಯಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಮಾಮ ಅವ್ರ ಮನೆ ಕೆಳಗಡೆ 2 ರೂಮ್ ಇದೆ, ಮೇಲ್ಗಡೆ ಒಂದು 2 ರೂಮ್ ಇದೆ. ಹಾಗೆ ಕಿಚನ್ ಇದೆ, ಹಾಲು ಎಲ್ಲ ಕೆಳಗಡೆನೇ ಇದೆ. ಬಂದಿರೋ ಎಲ್ಲ ಕುತ್ಕೊಂಡು ಊಟಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಟೈಮ್ ಆಗ್ತಾ ಇತ್ತಲ್ಲ, ಸೊ ಅದಕ್ಕೋಸ್ಕರ ಮರಿ ಕಟ್ಕೊಂಡು ಊರಿಂದ ಬಂದಿದ್ರು. ಅದಾದಮೇಲೆ ಇಲ್ಲಿ ಭಟ್ರನ್ನೆಲ್ಲ ಕರೆಸಿ ಅಡುಗೆಗಳು ಮಾಡಿಸಿದ್ವಿ. ಆನ್ ಟೈಮ್ಗೆ 12 o'clock ಎಲ್ಲ ಅಡುಗೆ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿದ್ದು, ತುಂಬಾ ಟೇಸ್ಟಿ ಅಂತು. ಪೆಪ್ಪರ್ ಚಿಕನ್, ಬೋಟಿ ಫ್ರೈ, ಮತ್ತು ಇಡ್ಲಿ, ಮತ್ತು ಚಿಕನ್ ನಾಟಿ ಕೋಳಿ ಸಾಂಬಾರು, ಹಾಗೆ ಮಟನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಮನೆಗೂ ಸಹ ತೊಗೊಂಡು ಬಂದಿದ್ವಿ, ತುಂಬಾ ಟೇಸ್ಟಿಯಾಗಿತ್ತು ಉಳಿದಿದ್ದೆಲ್ಲ. ಹಾಗೆ ನಾವೆಲ್ರಿಗೂ ಜ್ಯೂಸ್ ಕೊಡ್ತಿದ್ದೀವಿ. ಹಾಗೆ ಬಂದಿರೋರು ಊಟ ಮಾಡ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಏನಿದೆ ಅದೆಲ್ಲ ಫಸ್ಟೇ ಕುತ್ಕೊಂಡು ಬಿಟ್ಟಿದ್ರು, ಬೇಗ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ. ನಾನ್ ವೆಜ್ ಅಂದರೆ ಅವ್ರಿಗೆ ಬೇಗ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಬೇಗನೆ ಕುತ್ಕೊಂಡು ತಿಂತಿದ್ದಾರೆ. ಅಮ್ಮ, ನಮ್ಮ ಅಕ್ಕ, ಗೀತಾ ಎಲ್ಲರೂ ಕುತ್ಕೊಂಡು ಬಿಟ್ಟಿದ್ದಾರೆ. ಈಗ ಹೇಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೋಡಬೇಕು. ನನಗೆ ಶ್ರೀಕಾಂತ್ ಎಲ್ಲ ಶೂಟ್ ಮಾಡಿಕೊಟ್ಟಿದ್ದ, ಮೇಲ್ಗಡೆ ನಾನೆಲ್ಲರಿಗೂ ಜ್ಯೂಸ್ ಕೊಡ್ತಿದ್ದೆ ಮನೆಯಲ್ಲಿ. ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಊಟ ಮಾಡ್ತಿದ್ದಾರೆ. ಎಲ್ರದ್ದು ಊಟ ಮುಗೀತು, ಊಟ ಎಲ್ಲ ಮುಗಿದಾದ್ಮೇಲೆ ಐಸ್ ಕ್ರೀಮ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಫಿಲ್ ಆಗಿರುವಂಥ ಐಸ್ ಕ್ರೀಮ್ ತರಿಸಿದ್ವಿ.
ಹಾಗೆ ಗೀತಾ ನಿಂಗೆ ಲೇಟಾಗಿ ಬಂದ್ರೆ ಇಲ್ಲ ಬಂದಿಲ್ಲ ಅನ್ಸುತ್ತೆ ಆನಂದು. ಅನ್ವಿಕಾನು ಅಷ್ಟೇ ಬ್ಯಾಟಿಂಗ್ ಮಾಡ್ತಿದ್ದಾಳೆ, ಅಂಕಲು ಎಲ್ಲರೂ ಊಟ ಮಾಡ್ತಿದ್ದಾರೆ. ಡುಮ್ಮಣ್ಣ ಅಂತೂ ಫುಲ್ಲು ಬ್ಯಾಟಿಂಗು, ಆಶಿಕ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಅವ್ರಿಗೂ ಪಾಯಸ ಎಲ್ಲ ತುಂಬ ಇಷ್ಟ. ಹಾಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಕೂತ್ಕೊಂಡು ಮಾತಾಡ್ತಿದ್ರು. ಆ ಡೇ ಹೇಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ನಾನಂತೂ ಫೋಟೋಸ್ ಎಲ್ಲ ಇಟ್ಸ್ಕೊತಿದ್ದೆ. ಹಾಗೆ ಆಶಿಕ ಎಲ್ಲ ರೂಮಲ್ಲಿ ಸೇರಿಕೊಂಡು ಅಕ್ಕನ ಜೊತೆ ಗೀತಾ ಕೃತಿಕಾ ಎಲ್ಲ ಸೇರಿಕೊಂಡು ಮಕ್ಕಳ ಜೊತೆ ಎಲ್ಲ ಕಾಮಿಡಿ ಮಾಡ್ಕೊಂಡು ಇಮಿಟೇಟ್ ಮಾಡ್ತಿದ್ರು ಹಾಗೆ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾರೆ ಅಂತ. ಆ ಸಂಡೇ ಎಲ್ಲ ಹೀಗಾಯಿತು. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಶಿಕ ಎಲ್ರಿಗೂ ಫುಲ್ ಲಿಮಿಟೆಡ್ ಎಲ್ಲ ಮಾಡಿ ತೋರಿಸ್ತಾ, ಎಲ್ಲರೂ ಹೇಗೆ ಮಾತಾಡ್ತಾರೆ ಅಂತೆಲ್ಲ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಿದ್ಲು. ತುಂಬ ಚೆನ್ನಾಗಾಯಿತು ಆ ದಿನ ಎಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಫುಲ್ಲು ನಕ್ಕು ನಕ್ಕು ಸಾಕಾಯಿತು, ಊಟ ಎಲ್ಲ ಈಗಲೇ ಜೀರ್ಣ ಆಗೋಯ್ತು ಅಂತ ಅಂತಿದ್ರು. ನಕ್ಕೊಂಡು ಕೃತಿಕ ಹಂಗಿಕ ಎಲ್ಲ ಹೊರಗಡೆ ಇರಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.